ರಾಜ್ಯದ ಮೀನುಗಾರರ ಸಂಕಷ್ಟ ನಿಧಿ ಮೊತ್ತವನ್ನು 8 ಲಕ್ಷ ರೂಪಾಯಿಗೆ ಏರಿಕೆ ಮಾಡಲು ಇತ್ತೀಚೆಗೆ ಮೀನುಗಾರರ ಸಚಿವ ಮಂಕಾಳ ವೈದ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದು ಚೇತನ್ ಬೆಂಗ್ರೆ ತಿಳಿಸಿದ್ದಾರೆ. ರಾಜ್ಯದ ಮೀನುಗಾರರ ಸಂಕಷ್ಟ ನಿಧಿ ಮೊತ್ತವನ್ನ 8 ಲಕ್ಷ ರೂಪಾಯಿಗಳಿಗೆ ಏರಿಕೆ ಮಾಡಲು ಇತ್ತೀಚೆಗೆ ಮೀನುಗಾರಿಕಾ ಸಚಿವ ಮಂಕಾಳ ವೈದ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಗಿದ್ದು ಅನುಮೋದನೆ ದೊರಕಿದೆ ಎಂದು ರಾಜ್ಯ ಮೀನುಗಾರರ ಸಂಕಷ್ಟ ಪರಿಹಾರ ನಿಧಿ ಸಮಿತಿ ಸದಸ್ಯ ಚೇತನ್ ಬೆಂಗ್ರೆ ತಿಳಿಸಿದ್ದಾರೆ. ಸೊ ಅವರೆಲ್ಲ ಹೇಳಿಬಿಟ್ಟು ನಾನು ಅದು ಒಂದೂವರೆ ಗಂಟೆ ನಂತರ ಫಿಷರ್ಮ್ಯಾನ್ ಸೆಲೆಕ್ಟ್ ಮಾಡಿದ್ರು ಅವರು. ಸೊ ಅದರಲ್ಲಿ ಅಕ್ವಾ ಪಾರ್ಕ್ ಈಸ್ ಒನ್ ಆಫ್ ದಿ ಮಸ್ಟ್ ಪ್ರಾಜೆಕ್ಟನ್ನು ಮಾಡಬೇಕಂತ ಹೇಳಿದರು. ನಾವು ಏನು ಡಿಮ್ಯಾಂಡ್ ಮಾಡಿದ್ದೀವಿ ಅಂದರೆ ಈಗ ಫಿಶ್ ಮಿಲ್ ಆಗಲಿ, ಫಿಶ್ ಫ್ಯಾಕ್ಟ್ರೀಸ್ ಆಗಲಿ, ಎಕ್ಸ್ಪೋರ್ಟ್ ಮಾಡೋದಾಗಲಿ, ನಾವು ಹೊಸದಾಗಿ ಏನು ಮಾಡುವಂಥ ಜಾಗಗಳಿಲ್ಲ. ಸೊ ದ್ಯಾಟ್ ವಾಸ್ ಅವರ್ ಐಡಿಯಾ. ಸೊ ಮೇಡಮ್ ಅದಕ್ಕೆ ಈಗ ಅದಕ್ಕೆ ಮಿನಿಸ್ಟರ್ ಕರೆಕ್ಟಾಗಿ ನಿನ್ನೆ ಆನ್ಸರ್ ಮಾಡಿದರು, ಎಸ್ ವಿ ಆರ್ ಲುಕಿಂಗ್ ಇಟ್ ಸೊ ದ್ಯಾಟ್ ದ ಯಂಗ್ ಜನ್ರೇಷನ್ ಆಗಲಿ ಅಲ್ಲ ಸೊಸೈಟೀಸ್ಗಳಾಗಲಿ ಹೂ ಕ್ಯಾನ್ ಟೇಕ್ ಅಪ್ ದ ಸ್ಕ್ಯಾನ್ ಮತ್ತು ಫಿಶ್ ಫ್ಯಾಕ್ಟ್ರೀಸ್, ಫಿಶ್ ಮೀಲ್, ಐಸ್ ಪ್ಲ್ಯಾಂಟ್ಸ್, ವಾಟ್ ಎವರ್ ಬಿ ಡನ್ ಇನ್ ಅಕ್ವಾ ಪಾರ್ಕ್ ಅದನ್ನು ಯೂಸ್ ಮಾಡುವಂಥ ಒಂದು ಸ್ಕೀಮ್ ಮಾಡೋಣ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಗುರುವಾರ ಮಾಹಿತಿ ನೀಡಿದ ಕೆಪಿಸಿಸಿ ಹಿಂದುಳಿದ ವಿಭಾಗದ ಉಪಾಧ್ಯಕ್ಷರೂ ಆಗಿರುವ ಅವರು ಈ ಹಿಂದೆ ಸಂಕಷ್ಟ ನಿಧಿಯಡಿ ತಲಾ 2 ಲಕ್ಷ ರೂಪಾಯಿ ನೀಡಲಾಗುತ್ತಿತ್ತು. ಬಳಿಕ ಅದನ್ನು 6 ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದ್ದು ಇದೀಗ ಅದನ್ನು 8 ಲಕ್ಷ ರೂಪಾಯಿಗಳಿಗೆ ಏರಿಕೆ ಮಾಡಲು ಬೆಂಗಳೂರಿನ ಸಭೆಯಲ್ಲಿ ನಿರ್ಧರಿಸಿ ಸಂಬಂಧಪಟ್ಟ ಇಲಾಖೆಯಿಂದ ಅನುಮೋದನೆ ನೀಡಲಾಗಿದೆ ಎಂದವರು. ಅದಕ್ಕೆ ನಮ್ಮದು ಬೇರೆ ಪ್ರಶ್ನೆ ಇತ್ತು, ಯಂಗ್ಸ್ಟರ್ಸ್ಗೆ ವೋಟ್ ಮಾಡೋಕೆ ಆಗ್ತಿಲ್ಲ, ಸಿ ಆರ್ ಜೆಡ್ ಪ್ರಾಬ್ಲಮ್ಸ್ ಇದೆ, ಇಷ್ಟು ವರ್ಷದಿಂದ ನಾವು ಟ್ರೈ ಮಾಡ್ತಿದ್ದೀವಿ, ನಮ್ಮ ಮನೆಗೆ ಹಕ್ಕುಪತ್ರ ಹಿಡಿದು ಆರ್ ಟಿ ಸಿ ಇಲ್ಲದೆ ಬ್ಯಾಂಕ್ ಲೋನ್ಸ್ ಕೊಡೋದಿಲ್ಲ. ಸೊ ಅದಕ್ಕೂ ಅವ್ರು ಹೇಳಿದರು ಎಸ್ ಗೌರ್ಮೆಂಟ್ ತುಂಬ ಪ್ರಯತ್ನದಲ್ಲಿ ಇದೆ, ಬಟ್ ನಾನು ಸಿ ಆರ್ ಜೆಡ್ ಪ್ರಾಬ್ಲಮನ್ನು 100% ನಾನು ಸೆಂಟ್ರಲಲ್ಲಿ ಮತ್ತು ನಮ್ಮದು ಇದರಲ್ಲಿ ಫುಲ್ಲಾಗಿ ನಾವು ಫುಲ್ ಫ್ಲೆಚಲ್ಲಿ ಕೆಲಸ ಮಾಡ್ತಿದ್ದೀವಿ. ಐ ವಿಲ್ ಸೀ ದ್ಯಾಟ್ ವಿದಿನ್ 1 month ದ ರಿಸಲ್ಟ್ಸ್ ವಿಲ್ ಕಮ್ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಸೊ ನನಗೆ ಒಂದು ಆಶ್ವಾಸನೆ ಇದೆ, ಅವರು ಹೋಗೋ ಸ್ಪಿರಿಟ್ ನೋಡಿದ್ರೆ ಡೆವಲಪ್ಮೆಂಟ್ ಫಿಷರೀಸ್ ಆಗುತ್ತಂತ ಕನಸು ನಾವು ಕಾಣಿದ ಇವಾಗ ಸ್ವಲ್ಪ ನನಸಾಗ್ತಾ ಬರ್ತಾ ಇದೆ. ಸೊ ದ್ಯಾಟ್ ಈಸ್ ವಾಟ್ ಐ ವಾಂಟ್ ಟು ಟೆಲ್ ದ ಫಿಷರ್ ಮ್ಯಾನ್ಸ್ ವೆರಿ ಕ್ಲಿಯರ್ಲಿ. ಅಲ್ಲವ ಸರ್, ನಾನು ಯಾವುದನ್ನು ಬ್ಲೇಮ್ ಗೇಮ್ ಮಾಡೋಕ್ಕೂ ಹೋಗೋದಿಲ್ಲ, ಬಟ್ ಟು ಬಿ ವೆರಿ ಆನೆಸ್ಟ್ಲಿ ಈ ಸಲ ಬಂದಂಥ ಗೌರ್ಮೆಂಟಲ್ಲಿ ಮುಂಚೆನೂ ಮಾಡಿದ ಸ್ವಲ್ಪ ಸ್ವಲ್ಪ ಕೆಲಸಗಳಲ್ಲಿ ನೋಡಿದರೆ ಈ ಸಲ ಬಂದಂಥ ಗೌರ್ಮೆಂಟಲ್ಲಿ ವಿ ಆರ್ ಟೋಟಲಿ ಫಿಷರ್ ಮ್ಯಾನ್ಸ್ ಆರ್ ಹ್ಯಾಪಿ. ಮಾಜಿ ಉಪಮೇಯರ್ ಕವಿತಾ ವಾಸು, ಪ್ರವೀತಾ ಕರ್ಕೇರ, ರಾಜ್ಕುಮಾರ್ ಕೋಟ್ಯಾನ್, ಮಿಥುನ್ ಚಂದನ್, ಪ್ರಸಾದ್ ಮೆಂಡನ್, ಆಲ್ಬರ್ಟ್ ಅಗಸ್ಟಿನ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.